ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ. ಹಾಯ್ ವಿವರ್ಸ್, ಹಾಯ್ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಬಂದು ಸೋಯಾ ರೈಸ್ ಬಾತ್ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದೇ ಸೋಯಾ ರೈಸ್ ಬಾತ್ ಹೇಗೆ ಮಾಡೋದಂತ ನೋಡೋಣ. ಇವಾಗ ಮೊದಲು ಒಂದು ಬೌಲನ್ನು ಇಟ್ಕೊಳ್ಳೋಣ. ಅದಕ್ಕೆ ಒಂದು ಅರ್ಧ ಚೊಂಬು ನೀರನ್ನು ಹಾಕೋಣ. ಸ್ಟವ್ ಹಚ್ಕೊಂಡು ಈ ಸೋಯಾನ ನಾವು ಅದರೊಳಗೆ ಹಾಕಿ ಒಂದು 4-5 ನಿಮಿಷ ಬೇಯಿಸೋಣ. ತುಂಬ ಹೊತ್ತು ಬೇಯಿಸಬಾರ್ದು, ಒಂದು 4 ನಿಮಿಷ ಬೆಂದರೆ ಸಾಕು. ಸೋಯಾ ಬೇಯೋಷ್ಟರಲ್ಲಿ ನಾವು ಒಂದು ಪೇಸ್ಟನ್ನು ತಯಾರು ಮಾಡ್ಕೊಳ್ಳೋಣ. ನೋಡಿ, ಇದು ಮೈದಾ ಹಿಟ್ಟು 4 ಸ್ಪೂನ್ ತೆಗೆದುಕೊಂಡಿದ್ದೀನಿ, ಮತ್ತು ಕಾರ್ನ್ಫ್ಲೋರು 3 ಸ್ಪೂನ್ ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ 1/2 ಸ್ಪೂನು ತೆಗೆದುಕೊಂಡಿದ್ದೀನಿ, ಮತ್ತು ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ ಈ 3ನ್ನು ನಾವು 4ನ್ನು ಪೇಸ್ಟು ಮಾಡ್ಕೊಳ್ಳೋಣ. ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇರಬೇಕಾಗತ್ತೆ. ಅಷ್ಟೊಂದು ತೆಳ್ಳಗು ಅಷ್ಟೊಂದು ಗಟ್ಟಿ ಬೇಡ, ಮೊಸರಷ್ಟು ಗಟ್ಟಿ ಇರಬೇಕು. ನೋಡಿ, ಈ ಹದಕ್ಕೆ ಇರಬೇಕಾಗತ್ತೆ, ಈ ಕನ್ಸಿಸ್ಟೆಂಟ್ ಇದ್ದರೆ ಸಾಕು. ಈಗ ಸೋಯಾ ಬೆಂದಿದೆಯನ್ನು ನೋಡೋಣ. ಈಗ ಸೋಯಾ ಬೆಂದಿದೆ, ಸ್ಟವನ್ನು ಆಫ್ ಮಾಡೋಣ. ಈ ಸೋಯಾನ ಇನ್ನೊಂದು ಬೌಲ್ಗೆ ಹಾಕೊಂಬಿಡೋಣ. ನೀರನ್ನೆಲ್ಲ ಹಿಂಡು ಬಿಡಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ನೀರೆಲ್ಲ ತೆಗೆದ್ಬಿಡೋಣ, ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ನೋಡಿ, ನಮ್ಮ ಪಾಟಲ್ಲಿ ಹಾಕಿರುವಂತಹ ನಿಂಬೆಹಣ್ಣು ಗಿಡದಲ್ಲಿ 1 ನಿಂಬೆಹಣ್ಣು ಕಿತ್ಕೊಂಡಿದ್ದೀನಿ. 1 ನಿಂಬೆಹಣ್ಣಾದರೆ ಸಾಕು. ಸೋಯಾ ನೀರನ್ನೆಲ್ಲ ತೆಗೆದುಬಿಟ್ಟು ನೋಡಿ, ಹಿಂಡು ಬಿಟ್ಟು ಈ ರೀತಿ 2-2 ಭಾಗ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಚಾಕ ತಗೊಂಡು 2 ಭಾಗ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ನೋಡಿ, ನಾವು ಕಲಸಿದ್ದ ಪೇಸ್ಟ್ಗೆ ಹಾಕೋಣ. ಈಗ ಇದನ್ನು ಎಲ್ಲ ನೀಟಾಗಿ ಕಲಸ್ಬಿಡೋಣ. ಈಗ ಒಂದು ಪಾನನ್ನಿಟ್ಟು ಆಯಿಲು ತೆಗೆದುಕೊಂಡಿದ್ದೀನಿ. ಈಗ ಸೋಯಾನ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲಸಿರೋದು. ಈಗ ಆಯಿಲ್ ಬೆಂದಿದೆ, ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಬಿಡೋಣ ಸೋಯಾನ. ಹಾಫ್ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ. ಹಾಫ್ ಸಿಮ್ಮಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಹೀಗೆ ಒಂದಕ್ಕೊಂದು ಅಂಟ್ಕೊಳ್ದಿರ ಸ್ಪೂನಲ್ಲಿ ಈ ರೀತಿ ಮಾಡಿ. ಇದನ್ನು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳಿ. ಈ ರೀತಿ ಎಲ್ಲನೂ ನೀಟಾಗಿ ಗರಿ ಗರಿ ಬರೋ ತನಕ
ಡೀಪ್ ಫ್ರೈ ಮಾಡ್ಕೊಂಡ್ಬಿಡಿ. ಗರಿ ಗರಿಯಾಗಿ ಬರಬೇಕಂದ್ರೆ ಒಂದು 5 ನಿಮಿಷನೇ ಆಗುತ್ತೆ ಫ್ರೆಂಡ್ಸ್ ಡೀಪ್ ಫ್ರೈ ಆಗೋಕ್ಕೆ. ಈಗ ಆಗಿದೆ, ಈಗ ಎಲ್ಲ ತೆಗೆದ್ಬಿಡೋಣ ಅಂತ ಬೌಲ್ಗೆ. ಈಗ ಈ ಬಾಂಡ್ಲಿನ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇನ್ನೊಂದು ಬಾಂಡ್ಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ ಅದೇ ಎಣ್ಣೆನ ನೋಡಿ ನಾವು ಈಗ ಬಾಯ್ಲ್ ಮಾಡಿದ್ವಲ್ಲ ಅದೇ ಆಯಿಲನ್ನು ಒಂದು 4 ಸ್ಪೂನಷ್ಟು ಹಾಕೋಣ. 5 ಜನಕ್ಕೆ ಹಾಕುವಷ್ಟು ರೈಸ್ ಬಾತನ್ನು ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 5 ಜನ 6 ಜನನೇ ತಿನ್ಬೋದು. ಆಯಿಲ್ ಮೊದಲೇ ಬಿಸಿ ಇದೆಯಲ್ಲ, ಈಗ ಅದಕ್ಕೆ ನೋಡಿ ಹಸಿಮೆಣಸಿನ್ಕಾಯಿ ಉದ್ದು ಕಟ್ ಮಾಡಿರೋದು ಅದನ್ನು ತಗೊಂಡಿದ್ದೀನಿ. ಮತ್ತೆ ಇದು ಕ್ಯಾಪ್ಸಿಕಮ್ ಒಂದು ಸಣ್ಣದಾಗಿರುವಂಥದ್ದು ತೆಗೆದುಕೊಂಡಿದ್ದೀನಿ. ಈಗ ಅದನ್ನು ಫ್ರೈ ಮಾಡೋಣ. ಈಗ ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದ್ಮೇಲೆ ನೋಡಿ ಉದ್ದಿನಬೇಳೆ 2 ಸ್ಪೂನು, ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 1.5 ಸ್ಪೂನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮೆಣಸಿನ್ಕಾಯಿ ಯಾಕಂತಂದರೆ ಫ್ಲೇವರ್ ಚೆನ್ನಾಗಿರಲಿ ಅಂತ ಮೊದಲೇ ಹಾಕಬೇಕು ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಎಲ್ಲ ಹಾಕ್ತೀವಲ್ಲ, ಕ್ಯಾಪ್ಸಿಕಮ್ ಹಸಿಮೆಣಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಮೊದಲೇ ಹಾಕಬೇಕು. ಮತ್ತು ಜೀರಿಗೆ 1/2 ಸ್ಪೂನಷ್ಟು ಹಾಕೋಣ. ಈಗ ಇದನ್ನು ಕೂಡ ನಾವು ಫ್ರೈ ಮಾಡೋಣ ಚೆನ್ನಾಗಿ. ಈಗ ಉದ್ದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಒಂದು 3 ಈರುಳ್ಳಿ ಹಾಕೋಣ. ಇದು ಈಗ ಫ್ರೈ ಆಗಲಿ. ಈರುಳ್ಳಿ 1/2 ಬೆಂದಾದ್ಮೇಲೆ ನೋಡಿ ಕ್ಯಾರೆಟ್ ದೊಡ್ಡದಾಗಿರುವಂಥದ್ದು ಒಂದು ಕ್ಯಾರೆಟನ್ನು ತುರಿದಿದ್ದೀನಿ. ಈಗ ಅದನ್ನು ಹಾಕಿ ಅದನ್ನು ಫ್ರೈ ಮಾಡೋಣ. ಈಗ ಕಾಯಿ ತುರಿ ಒಂದು ಸ್ವಲ್ಪ ಆ್ಯಡ್ ಮಾಡೋಣ. ಈಗ ನಾವು ರೈಸು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಉಪ್ಪನ್ನು ಸೇರಿಸೋಣ. 1.5 ಗ್ಲಾಸು ರೈಸ್ ಇಟ್ಟಿದ್ದೀನಿ, ಅದಕ್ಕೆ ತಕ್ಕ ಹಾಗೆ ಪುಡಿ ಉಪ್ಪು. ಈಗ ಕೊತ್ತಂಬರಿ ಸೊಪ್ಪು ನಾವು ಸ್ವಲ್ಪ ಆ್ಯಡ್ ಮಾಡೋಣ. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ರೈಸನ್ನು ನಾವು ಹಾಕ್ ಮಾಡ್ತಾ ಇದ್ದೀನಿ. ನೋಡಿ ರೈಸನ್ನು 1¾ ಗ್ಲಾಸು ಇಟ್ಕೊಂಡಿದ್ದೀನಿ, ಮಾಮೂಲಿ ಸೋನಾ ಮಸೂರಿ ಅಕ್ಕಿ. ಈಗ ರೈಸನ್ನು ನಾವು ಬಾಂಡ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಎಲ್ಲ ನೀಟಾಗಿ ಕಲಸಿದ್ದಾದ್ಮೇಲೆ ನೋಡಿ ನಿಂಬೆ ರಸ 1 ನಿಂಬೆ ರಸನ ಹಿಂಡಿಬಿಡೋಣ, ನೀಟಾಗಿ ಕಲಸ್ಬಿಡೋಣ. ಸ್ವಲ್ಪ ಹುಳಿ ಇದ್ರೇ ಚಂದ, ಅದಕ್ಕೆ 1 ನಿಂಬೆ ರಸ ಪೂರ್ತಿ ಹಿಂಡ್ಬಿಡೋಣ. ಈಗ ಸೋಯಾ ಲಾಸ್ಟ್ನಲ್ಲಿ ಹಾಕಿ ನಾವು ಕಲಸ್ಕೊಂಬಿಡೋಣ, ಮಿಕ್ಸ್ ಮಾಡಿಬಿಡೋಣ. ಇದು ನೀವು ಬೇಕಂದರೆ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ತಿನ್ನುವಾಗ ಮಾತ್ರ ಕಲಸ್ಕೋಬೋದು. ನಾನು ಇವಾಗ ಎಲ್ಲರೂ ಕೂತ್ಕೊಳ್ತಾರೆ ತಿನ್ನಕ್ಕೆ, ಅದಕ್ಕಾಗಿ ಒಂದೇ ಸಲ ಕಲಸ್ಬಿಡ್ತಾ ಇದ್ದೀನಿ. ನೀವು ಬಿಸಿ ಬಿಸಿ ಬೇಕು, ಗರಿಗರಿಯಾಗಿರಬೇಕು ಅಂತಂದರೆ ತಿನ್ನುವಾಗ ರೈಸಲ್ಲಿ ಮಿಕ್ಸ್ ಮಾಡ್ಕೋಬೋದು. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಎಲ್ರಿಗೂ ಕೊಡ್ತಾ ಇದ್ದೀನಿ. ಸೋಯಾ ರೈಸ್ ಬಾತ್ ರೆಡಿ ಫ್ರೆಂಡ್ಸ್. ಈಗ ತಿನ್ನೋಣ ಬನ್ನಿ ಪ್ಲೇಟ್ಗೆ ಹಾಕ್ಕೊಂಡು.